ಮುಂಡರ್ಗಿಯವ ಮೋರ್ಚಾ ವತಿಯಿಂದ ಮುಂಡರ್ಗಿಯಲ್ಲಿ ಕೊರೋನಾ ವಾರಿಯರ್ಗಳಿಗೆ ತಂಪು ಪಾನೀಯ ಕೊಪ್ಪಳ ಕ್ರಾಸ್ ಬಸ್ ನಿಲ್ದಾಣ ಮುಂಡರ್ಗಿ ತಾಲೂಕು ಆಸ್ಪತ್ರೆ ಸಿಬ್ಬಂದಿಯವರಿಗೆ ಹಾಗೂ ಜನರಿಗೆ ತಂಪು ಪಾನೀಯ ಪಾನಕವನ್ನು ನೀಡುವುದು ಕಂಡುಬಂತು. ನಂತರ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪವನ್ ಕುಮಾರ್ ಮೇಟಿಯವರು ಮಾತನಾಡಿ, ಕೊರೋನಾ ಎಂಬ ಮಹಾಮಾರಿ ಹೊಡೆದು ಓಡಿಸಲು ನಮ್ಮ ಹೆಮ್ಮೆಯ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರಿಗೆ ಬಿಸಿಲಿನ ತಾಪದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನು ನೋಡಿ ಅವರಿಗೆ ಏನೋ ಒಂದು ಸೇವೆ ಮಾಡಬೇಕು ಅನಿಸಿತು. ನಮ್ಮಿಂದ ದೇಶ ಕಾಯುವ ಯೋಧರ ಸೇವೆ ಮಾಡಲು ಆಗದಿದ್ದರೂ ಪರವಾಗಿಲ್ಲ, ಕೊರೋನಾ ಶತ್ರು ಹೊಡೆದು ಓಡಿಸಲು ಶ್ರಮಿಸುತ್ತಿರುವ ನಮ್ಮ ಕೊರೋನಾ ವಾರಿಯರ್ಸ್ ಯೋಧರಿಗೆ ಒಂದು ಅಳಿಲು ಸೇವೆ ಮಾಡೋಣ ಅಂತ ನಮ್ಮ ಯುವ ಮೋರ್ಚಾದ ವತಿಯಿಂದ ಒಂದು ಚಿಕ್ಕ ಅಳಿಲು ಸೇವೆ ಯುವ ಮೋರ್ಚಾ ಅಧ್ಯಕ್ಷರಾದ ಕೃಷ್ಣ ಗಡಾಲ್, ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ ದೊಡ್ಡಮನಿ, ಪುಷ್ಪಾ ನುಕ್ಲಿ, ನಾಗರಾಜ್ ಕೋರ್ಲಹಳ್ಳಿ ಇತರರು ಉಪಸ್ಥಿತರಿದ್ದರು. ಯುವಮೋರ್ಚಾ ವತಿಯಿಂದ ನಮ್ಮ ಮುಂಡ್ರಿಗಿ ನಗರದಲ್ಲಿನ ಕೊರೋನಾ ವಾರಿಯರ್ಸ್ಗೆ ಈ ಒಂದು ಬಿಸಿಲಿನ ತಾಪಕ್ಕೆ ಇವತ್ತು ತಂಪಾದ ಪಾನೀಯನ್ನು ಕೊಡೋದ್ರ ಮುಖಾಂತರ ನಮ್ಮ ಯುವಮೋರ್ಚಾ ವತಿಯಿಂದ ಒಂದು ಅಳಿಲು ಸೇವೆಯನ್ನು ಇವತ್ತು ನಾವು ಮುಂಡ್ರಿಗಿ ಪಟ್ಟಣದಲ್ಲಿ ಮಾಡಿದ್ದೇವೆ. ಇವತ್ತಿನ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಇವತ್ತು ಅನೇಕ ಇವತ್ತು ಕೊರೋನಾ ವಾರಿಯರ್ಸ್ ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಯುವಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಗಡದ ಅವರ ನೇತೃತ್ವದಲ್ಲಿ, ನಮ್ಮ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ನಮ್ಮ ಮುಂಡ್ರಿಗೆಯ ಎಲ್ಲ ರಥಬೀದಿಯಲ್ಲಿ ಸಂಚಾರವನ್ನು ಮಾಡಿ ಇವತ್ತು ಪೊಲೀಸರಿಗಾಗಿರ್ಬೋದು, ಆರೋಗ್ಯ ಇಲಾಖೆಯವರಿಗಾಗಿರ್ಬೋದು ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಆಗಿರ್ಬೋದು ಇವತ್ತು ಸರಬತ್ತು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಈ ಒಂದು ಸೇವೆಯನ್ನು ಮಾಡಿದ್ದೀವಿ. ಬ್ಯೂರೋ ರಿಪೋರ್ಟ್, ಉಡುಚಪ್ಪ ತಿಕ್ರಿ, ಭಾರತ್ ವೈಭವ್ ನ್ಯೂಸ್, ಮುಂಡರ್ಗಿ.